ಒಳ್ಳೆ ಸಿನಿಮಾ ಒಳ್ಳೆ ಕತೆ ಅನ್ನೋದು ಎಲ್ರಿಗೂ ನಂಬಿಕೆ ಇತ್ತು. ಹಂಗಾಗಿ ಅದೇನು ಕಟ್ಟ ಮನೆ ಕೈಗೋ ಕಲ್ಲು ಅಂತ ಏನೋ ಗಾದೆ ಮನೆ ಮನೆಗೋದಂತ ಇಟ್ಕೆ ಅನ್ನೋ ಥರ ಆ ಥರ. ಸೊ ಒಂದು ಒಳ್ಳೇದಾಗಬೇಕಂದಾಗ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಈಗ ಮೇಜರಾಗಿ ಕತೆ ಇಷ್ಟ ಆಗಿದ್ದರಿಂದನೇ ಎಲ್ಲರೂ ಸಹ ನಾನು ಬೇಸಿಕಲಿ ನನಗೂ ಇಷ್ಟ ಆಯಿತು. ಆಮೇಲೆ ನನಗೂ ನನ್ನ ಕ್ಯಾರೆಕ್ಟ್ರು ಒಂದು ಹೊಸ ಥರದ್ದು ಅನ್ನಿಸ್ತು. ಈ ಮಾಮೂಲಿ ಕಾಮಿಡಿ ಅಷ್ಟೇ ಅಲ್ಲದೆ ನನ್ನ ಕ್ಯಾರೆಕ್ಟ್ರಿಗೂ ಒಂದು ಚಿಕ್ಕ ಎಮೋಷನ್ ಇಟ್ಟು ನನಗೂ ಒಂದು ಲವರ್ ಇಲ್ಲದೆ ಇರೋ ಲವ್ ಸ್ಟೋರಿ, ಗರ್ಲ್ ಫ್ರೆಂಡೇ ಇಲ್ದಿರೋ ಲವ್ ಸ್ಟೋರಿ, ಅದೆಲ್ಲ ಒಂದು ಹೊಸದು ಅನ್ನಿಸ್ತು. ನನಗೂ ಇಷ್ಟು ಸಿನಿಮಾಗಳು ಮಾಡಿದ್ದೀನಿ, ಇದೇನು ಬೇರೆ ಥರ ಇದೆಯಲ್ಲ ಅನ್ನಿಸ್ತು. ಆಮೇಲೆ ಫುಲ್ ಸಿನಿಮಾ ಬೇರೆ, ನಂದು ಬ್ಯಾಂಕ್ ಹಾಕಲ್ ಬೇರೆ. ಅದು ಆ್ಯಕ್ಚುಲಿ ನನ್ನ ಮೊದಲನೇ ಸಕ್ಸಸ್ ಅದು. ನನಗೆ ನಾನು ಎಲ್ಲಿ ಗೆದ್ದಿದ್ದು ಅಂದರೆ ನೀವೆಲ್ಲರೂ ವಾಲಂಟಿಯರ್ ಆಗಿ ಬನ್ನಿ, ಅದು ಯಾವ್ಯಾವ ರೀತಿ ಒಂದು ಫೈನಾನ್ಷಿಯಲಿ ಆಗಿರ್ಬೋದು, ಡೇಟ್ಸ್ ವೈಸ್ ಆಗಿರ್ಬೋದು, ಎಲ್ಲದೂ ಅಡ್ಜಸ್ಟ್ ಮಾಡಿ ನಮ್ಮ ಜೊತೆ 24 hours ಕಾಲ್ ಶೀಟ್ ಎಲ್ಲ ಲೆಕ್ಕ ಹಾಕ್ದೆ ಕೆಲಸ ಮಾಡಿ ಅಲ್ಲೇ. ಅದೇ ಮೊದಲನೇ ಗೆಲುವು ಈ ಕತೆ ಇದು, ಅದು ನನಗೆ ಖುಷಿ. ಅದು ಇನ್ನೊಂದು, ಈಗ ನೀವು ಬ್ಯಾಂಕ್ ಹಾಕಂದ ತಕ್ಷಣ ಒಂದು ಈಗ ಹೇಳಿ ಬ್ಯಾಂಕ್ ಹಾಕು, ನಾವು ನಾನು ಚಿಕ್ಕಣ್ಣ ಬ್ಯಾಂಕ್ ಹಾಕಿ ಲೊಕೇಶನ್ ನೋಡಕ್ಕೂ ಹೋಗಿದ್ರಿ ಅಲ್ಲ, ಇಬ್ರು ಕೂತ್ಕೊಂಡು ನಾನು ಇವಾಗಳದು ನಿಮ್ಮ ನಾವುಗಳ ತರದು ಅನ್ನಿಸ್ತಿದ್ಯಾ ಅಂತ ನನಗೆ. ಇಲ್ಲ 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 ಇಲ್ಲ, ಎಲ್ಲರದ್ದು ಹೇಳ್ತಿದ್ದೀವಲ್ಲ, ಎಲ್ಲರೂ ಮಾಡಿದ್ರು, ಎಲ್ಲರೂ ಒಪ್ಕೊಂಡ್ರು, ಎಲ್ಲರದ್ದು ಮಾತಾಡ್ತಿರ್ತ. ಆಮೇಲೆ ಇನ್ನೊಂದು, ಈಗ ಬ್ಯಾಂಕ್ ಹಾಕಲ್ ಪೂರ್ತಿ ನಿಮ್ದು ನಿಮ್ಮ ಪಾತ್ರ ಇರೋದೇ ಪೂರ್ತಿ ಫಾರಿನಲ್ಲಿ. ಸೊ ಚಿಕ್ಕಣ್ಣ ಆಗಿ ನೀವು ನನ್ನ ಸಿನಿಮಾಗೆ ಬರೀ ಕಲಾವಿದನಾಗಿ ಅಲ್ಲ, ಆ್ಯಸ್ ಎ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಆಗೂ ನೀವು ಬಂದು ಲೊಕೇಶನ್ ನೋಡೋದ್ರಿಂದ ಹಿಡಿದು ಎಲ್ಲ ಕೆಲಸ ಮಾಡಿದ್ದೀರ ನನ್ನ ಜೊತೆ, ಹೇಗಿತ್ತು ಆ ಎಕ್ಸ್ಪೀರಿಯೆನ್ಸು? ಅಲ್ಲ, ಲೊಕೇಶನ್ ನೋಡಕ್ಕೆ ಹೋದಾಗ ಈಗ ಯಾವ ಶೂಟಿಂಗ್ ಹೋದ್ರೂ ಎಲ್ಲೂ ಸುತ್ತಾಡೋಕ್ಕಂತೂ ಆಗಲ್ಲ. ಏಕೆಂದ್ರೆ ಎಲ್ಲಿ ಬಿಡ್ತೀರಾ, ನೀವೇ ಬಿಟ್ಟಿಲ್ಲ ಸ್ವಾಮಿ. 9 ಗಂಟೆ ಆದರೆ ಶೂಟಿಂಗ್ ಮಾಡ್ತಿದ್ರಿ, ಬೆಳಗ್ಗೆ 6 ಗಂಟೆಗೆ ತಿರುಗಿ ಎಬ್ಬಿಸ್ಕೊಂಡು ಹೋಗ್ತಿದ್ರಿ. ಈ ಫಾರಿನ್ ಶೂಟಿಂಗ್ ಹೋದ್ರೆ ಕೆಲವ್ರಿಗೆ ಗೊತ್ತಿಲ್ಲ ಅಂದ್ಕೊಂಡು ಹೇಳ್ತೀನಿ, ಈ ಫಾರಿನ್ಲೆಲ್ಲ ಹೋಗಿದ್ದಾರೆ ಮಾಡಿದ್ದಾರೆ ಅಂತ. ಬಟ್ ಫಾರಿನ್ ಶೂಟಿಂಗ್ ನಮ್ಮಂಥವ್ರಿಗೆ ಸವಾಸನೇ ಅಲ್ಲ, ಅಲ್ಲಿ ಹೋದ್ರೆ ನಿದ್ದೆ ಮಾಡೋಕ್ಕೂ ಬಿಡಲ್ಲ, ಯಾಕಂದ್ರೆ ಆಚೆ ಹೋಗ್ಬಿಟ್ಟಿರ್ತಲ್ಲ, ಬೇಗ ಕೆಲಸ ಮುಗಿಲಿ ಅಂತ. ಲೊಕೇಶನ್ ನೋಡೋಕ್ಕೆ ಹೋಗಿದಾಗ ಚೆನ್ನಾಗಿತ್ತು, ಒಂದಷ್ಟು ಲೊಕೇಶನ್ಗಳನ್ನ ನಾನು ಒಂದು ಅಷ್ಟು ಸಲ ಹೋಗಿದ್ದೀನಿ. ಬಟ್ಟು ಬ್ಯಾಂಕಲ್ಲಿ ಆ ಥರದ ಪ್ಲೇಸ್ಗಳಿದೆ ನೋಡೇ ಇರಲಿಲ್ಲ ನಾನು. ಬಟ್ ನಿಮ್ಮ ಜೊತೆ ಲೊಕೇಶನ್ ನೋಡೋಕ್ಕೆ ಬಂದಿದ್ದು ನನಗೊಂಥರ ಟೂರ್ ಥರ ಆಯಿತು. ಒಂದಷ್ಟು ಲೊಕೇಶನ್ ನಾನು ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನೋಡಿದೆ, ಒಳ್ಳೊಳ್ಳೆ ಪ್ಲೇಸ್ ನೋಡಿದ್ವಿ. ಆಮೇಲೆ ನನಗೆ ಏನಂದರೆ ಈ ಸಿನಿಮಲ್ಲಿ ಎಕ್ಸ್ಪೆಷಲಿ ತುಂಬ ಪಾಸಿಟಿವ್ ಆಗಿ ಮತ್ತೊಂದು ಲೊಕೇಶನ್ಗಳಾಗಿರಲಿ, ಗ್ರ್ಯಾಂಡಿಯರ್ ಆಗಿ ಹೊಸ ಥರ ಅಂದರೆ ಬ್ಯಾಂಕಾಕಲ್ಲಿ ತುಂಬ ಸಿನಿಮಾಗಳು ಅದು ಸಿನಿಮಾ ಶೂಟಿಂಗ್ದು ರೆಗ್ಯುಲರ್ ಲೊಕೇಶನ್ ಆಗಿ ನೋಡಿದ್ರೆ ಅದೊಂಥರ ಸ್ಟುಡಿಯೋ ಇದ್ದಂಗೆ. ಸೌತ್ ಇಂಡಿಯನ್ಸ್ಗೆ ರೆಗ್ಯುಲರ್ ಆಗಿ ಬ್ಯಾಂಕಾಕ್ ಪಟಾಯ ಅಂದರೆ ಹೋಗಿ ಶೂಟ್ ಮಾಡ್ತಿರ್ತಾರೆ, ಆದರೆ ನಾವು ರೆಗ್ಯುಲರ್ಗೆ ಎಲ್ಲರೂ ತೋರ್ಸೋದು ಬಿಟ್ಟು ಬೇರೆ ಒಂದು ಲೊಕೇಶನ್ಗಳು ತೋರಿಸ್ತಾ ಅದಕ್ಕೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಈ ಕಥೆಯಲ್ಲಿ ಬರುತ್ತದು. ಅದೆಲ್ಲ ನಮಗೆ ಚೆನ್ನಾಗಿತ್ತು, ಅಲ್ಲಿ ಬದ್ರ ಬಗ್ಗೆ ತಿಳ್ಕೊಂಡು ನಾವು ಓಡಾಡಿದ್ದು, ಮಾತಾಡಿದ್ದು, ಸ್ಕ್ರಿಪ್ಟ್ ರೈಟಿಂಗ್ ಮಾಡಿದ್ದು. ಮಿಕ್ಕಿದ ಕ್ಯಾರೆಕ್ಟರ್ಗಳೆಲ್ಲ ಬ್ಯಾಂಕಲ್ಲೇ ಇರ್ತಾರ? ಎಲ್ಲ ಅವರು ಇಲ್ಲೂ ಇರ್ತಾರೆ ಅಲ್ಲೂ ಇರ್ತಾರೆ. ನೀವು ಅವರೇ ಫುಲ್ ಸಿನಿಮಾ ಫಾರಿನ್. ಹೌದಾ? ಅಂದರೆ 50% ಆಫ್ ದ ಮೂವಿ ಫಾರಿನ್, ಇನ್ 50% ಆಫ್ ದ ಮೂವಿ ಇಲ್ಲಿ ಕರ್ನಾಟಕ ಮೈಸೂರು. ಬ್ಯಾಂಕಾಕಿಂದ ಕಾಣಿಯಾಗಿ ಇಂಡಿಯಾಗೆ ಹೋಗಿರ್ತಾರೆ, ಇಂಡಿಯಾದಿಂದ ಕಾಣಿ ಬ್ಯಾಂಕಾಕ್ ಹೋಗಿರ್ತಾರೆ. ನಾನು ಈಗ ನೀವೆಲ್ಲ ನೀವು ಇಲ್ಲೇ ಹೇಳ್ಸಿದ್ರೆ ಜನಕ್ಕೆ ಏನು ಹೇಳೋದು, ಅವ್ರು ಬಂದು ಸ್ಕ್ರೀನಲ್ಲಿ ನೋಡಲಿ ಯಾರು ಕಳೆದೋಗಿರ್ತಾರೆ, ಯಾರು ಕಾಣೆ ಆಗಿದ್ದಾರೆ ಈ ಸಿನಿಮಾದಲ್ಲಿ, ನಿಜವಾಗ್ಲೂ ಕಾಣೆ ಆಗಿರೋದು ಏನು ಅನ್ನೋದು ಗೊತ್ತಾಗುತ್ತೆ.